नन्ना पूर्व जन्म पुण्य नाड़ देवते सेवे सदवकाश बंद चामुंडेश्वरी इडी नाड़े देवते नाड़ देवते आशीर्वाद नाड़ना सुभिक्षवागिरुवंत नाड़ कन्नड नाड़ प्रति कन्नडिगन बाळन्ना हसन अवकाश एल्लर शैवाभिवृद्धिगे केलस माडुवंत पण अवकाशगळन्नु ताई चामुंडेश्वरी माडिकोट्टिद्दाळे ಅವಳಿಗೆ ನನ್ನ ಕೋಟಿ ಕೋಟಿ ನಮನಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಕ್ಕೆ ಇಚ್ಛೆ ಪಡ್ತೀನಿ ದಸರಾ ಮಹೋತ್ಸವ ವಿಶ್ವವಿಖ್ಯಾತಿ ಇದೆ ಆದರೆ ಕಳೆದ 2-3 ವರ್ಷದಿಂದ ಇದರ ಕಳೆ ಸ್ವಲ್ಪ ಕುಂದಿದ್ದಿದ್ದು ಕೋವಿಡ್ನ ಕಾರಣಕ್ಕಾಗಿ ಮತ್ತೆ ಯಾವ ಕಾರಣಕ್ಕೂ ಅಲ್ಲ ಈಗ ನಮ್ಮ ಮುಂದಿರುವಂತದ್ದು ಆ ತಾಯಿ ಆಶೀರ್ವಾದದೊಂದಿಗೆ ಮುಂದಿನ ವರ್ಷ ಈ ದಸರಾವನ್ನ ಅತ್ಯಂತ ವೈಭವಪೂರಿತವಾಗಿ ಭಕ್ತಿ ಭಾವದಿಂದ ಆಚರಣೆ ಮಾಡೋದಕ್ಕೆ ಅವಕಾಶಗಳನ್ನು ಆ ದೇವಿ ಮಾಡಿ ಕೊಟ್ರೆ ಮತ್ತೊಮ್ಮೆ ವಿಶ್ವವಿಖ್ಯಾತ ದಸರಾವನ್ನ ನಾವು ಮಾಡಲು ಸಿದ್ಧರಿದ್ದೇವೆ ಅನ್ನುವಂತ ಮಾತನ್ನ ಪ್ರಥಮದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಇದು ಒಂದು ನಾಡ ಹಬ್ಬ ರೈತರು इडी वर्ष श्रम पट्टु तम्म बेळेयन्न बेळेदंत संदर्भदल्लि आ सुग्गिय कालद नंतर आ देवियल्लि प्रार्थनेयन्न माडि नीनु कोट्टिरुवंत ओंदु बेळेगे नम्म नमनगळन्न सल्लिसि इडी नाडु संभ्रमदिंद मने मनेगू कूड दसरा आचरणे माडुवंतद्दु ಇಲ್ಲಿರುವಂತ ಒಂದು ನಾಡ ಹಬ್ಬದ ಒಂದು ಪ್ರತೀತಿ ಈ ನಾಡ ಹಬ್ಬ ನಿಜವಾಗಲೂ ಕೂಡ ಜನರಲ್ಲಿ ಉತ್ಸಾಹ ತುಂಬುವಂತ ಕೆಲಸ ಆಗಬೇಕು ಅದು ಯಾವಾಗ ಆಗ್ತದೆ ಅಂತಂದ್ರೆ ಸರಿಯಾಗಿ ಮಳೆ ಬೆಳೆ ಬಂದು ರೈತ ಬೆಳೆದಂತ ಬೆಳೆಗೆ ಯೋಗ್ಯ ಬೆಲೆ ಸಿಕ್ಕು ಅವನ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಕ್ಕು ಶ್ರಮಜೀವಿಗಳಿಗೆ ಎಲ್ಲ ರೀತಿಯ ಅವಕಾಶಗಳು ಸಿಕ್ಕು ಈ ನಾಡು ಸಂಪತ್ತು ಭರಿತವಾಗಿದೆ ಈ ಸಂಪತ್ತು ಭರಿದಂತ ನಾಡಿನ ಜನತೆ ಇವತ್ತು ಅತ್ಯಂತ ಸುಖದ ಬದುಕನ್ನ ನಡೆಸಿದಾಗ ಮಾತ್ರ ಅದು ನಿಜವಾಗಲೂ ಕೂಡ ಸಂಭ್ರಮದ ಒಂದು ದಸರಾ ಆಗುತ್ತದೆ ನಮ್ಮೆಲ್ಲರ ಲಕ್ಷ್ಯ ಗುರಿ ಮನೆ ಮನೆಗೆ ನಾಡು ಹಬ್ಬ ಸಂಭ್ರಮದಿಂದ ಆಚರಣೆ ಮಾಡಬೇಕಾದ್ರೆ ಒಂದು ಸುಭಿಕ್ಷವಾದಂತ ನಾಡನ್ನ ಕಟ್ಟಬೇಕು ಅನ್ನುವಂತದ್ದು ದೇವಿ ಯಾವಾಗಲೂ ಕೂಡ ಸಿಸ್ಟರ್ ಪರಿಪಾಲನೆಯನ್ನ ಮಾಡಿದ್ದಾಳೆ ಈ ನಾಡಿನ ಸೇವೆ ಮಾಡುವಂತ ಈ ಸಂದರ್ಭದಲ್ಲಿ ನಾನು ದೇವಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದೇನೆ ನನ್ನ ಜನತೆಗೆ ಯಾವುದೇ ರೀತಿಯ ದುಃಖ ದುಮ್ಮಾನವನ್ನ ಈಡ್ ಮಾಡಕ್ಕೆ ಹೋಗಬೇಡಿ ಕೋವಿಡ್ ಅನ್ನುವಂತ ಮಾರಿಯನ್ನ ತೊಗಲಿಸಿ ಇಲ್ಲಿ ನಾಡಿನ ಜನತೆ ಯಾವುದೇ ಸಂಕಷ್ಟಕ್ಕೆ ಈಡಾಗದಂತೆ ಕಾಪಾಡಿ ಏನಾದರೂ ಕಷ್ಟ ಕೊಡದಿದ್ರೆ ಅದು ನನಗೆ ಕೊಡ್ಲಿ ಆ ಕಷ್ಟ ಸಹಿಸುವಂತ ಶಕ್ತಿನೂ ಕೂಡ ದೇವಿ ನನಗೆ ಕೊಡ್ಲಿ ಅಂತ ನಾನು ಪ್ರಾರ್ಥನೆನ ಮಾಡಿದ್ದೇನೆ ಬಂಧುಗಳೇ ಈ ವರ್ಷ ದಸರಾ ಆಚರಣೆ ಮಾಡುವಾಗ ಸಭೆ ಸೇರಿದ್ವಿ ನಾವೆಲ್ಲ ಎಲ್ಲಾ ನಮ್ಮ ಶಾಸಕರ ಮಿತ್ರರು ಎಲ್ಲರೂ ಕೂಡ ಇದ್ದರು ಸಚಿವ ಮಿತ್ರರು ಇದ್ದರು ಮೊದಲೇ
ಒಂದು ವಿಚಾರ ದಸರಾ ಯಾರ ಕಡೆಯಿಂದ ಉದ್ಘಾಟನೆ ಮಾಡಬೇಕು ಅಂತ ನಾನು ಹೇಳಿದೆ ಆ ವಿಚಾರವನ್ನ ಆಮೇಲೆ ತೆಗೆದುಕೊಳ್ಳೋಣ ಬೇರೆ ಬೇರೆ ಸಬ್ಜೆಕ್ಟ್ ಗಳನ್ನು ತೆಗೆದುಕೊಳ್ಳಿ ಅಂತ ಕಳೆದ ವರ್ಷದ ಎರಡು ವರ್ಷದ ಅನುದಾನ ಇನ್ನ ಪೂರ್ಣ ಪ್ರಮಾಣದಲ್ಲಿ ಬಿಡುಗಡೆ ಆಗಿಲ್ಲ ಅಂದ್ರು ಚರ್ಚೆ ಅವಶ್ಯಕತೆ ಇಲ್ಲ ಅದನ್ನ ಪೂರ್ಣ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು ಈ ವರ್ಷ ನಮ್ಮ ಸೋಮಶೇಖರ್ ಅವರು 5 ಕೋಟಿ ಕೊಡಬೇಕು ಅಂದ್ರು 5 ಅಲ್ಲ 6 ಕೋಟಿ ಕೊಡ್ತೀನಿ ನಂಜನಗೂಡು ಮತ್ತು ಎಲ್ಲ ಕಡೆ ಸುತ್ತಲಿರುವಂತ ಪ್ರದೇಶಗಳಲ್ಲಿ ನೀವು ಅದನ್ನ ಆಚರಣೆಯನ್ನ ಮಾಡಬೇಕು ಅನ್ನುವಂತ ಮಾತನ್ನ ಹೇಳಿದ್ರು ಅದೆಲ್ಲವೂ ಮುಗಿದ ಮೇಲೆ ಮತ್ತೆ ದಸರಾ ಉದ್ಘಾಟನೆ ಯಾರ ಕಡೆ ಮಾಡಿಸಬೇಕು ಅಂದ್ರು ನಾನು ಹೇಳಿದೆ ದಯವಿಟ್ಟು ಇದನ್ನ ಸ್ವಲ್ಪ ಸಮಯ ಕೊಡಿ ನಾನು ಯಾರನ್ನ ಉದ್ಘಾಟನೆ ಮಾಡೋದು ಅನ್ನೋದನ್ನ ಹೇಳ್ತೀನಿ ಅಂದಾಗ ಎಲ್ಲರೂ ಕೂಡ ಒಪ್ಪಿ ನಿಮಗೆ ಅಧಿಕಾರವನ್ನ ಕೊಡ್ತೀವಿ ನೀವು ಯಾರಾದರೂ ಯೋಗ್ಯ ಇದ್ದವರನ್ನ ನೀವು ಉದ್ಘಾಟನೆಗೆ ಮಾಡಬೇಕು ಅನ್ನುವಂತದ್ದನ್ನ ಹೇಳಿದ್ರು ನಾನು ಅವತ್ತು ಸಮಯವನ್ನ ಕೇಳಿದ್ದೆ ನಿಜ ಆದರೆ ನಾನು ಅವತ್ತೇ ತೀರ್ಮಾನ ಮಾಡಿದ್ದೆ ಈ ಬಾರಿ ಈ ನಾಡು ಹಬ್ಬವನ್ನ ಈ ನಾಡಿಗೆ ತಮ್ಮದೇ ಆದಂತ ಕೊಡುಗೆಯನ್ನ ಕೊಟ್ಟಂತ ಒಬ್ಬ ಧೀಮಂತ ನಾಯಕನ ಕೈಯಲ್ಲಿ ಆಗಬೇಕು ಅದು ನಮ್ಮ ನಾಯಕರಾದಂತ ಶ್ರೀ ಎಸ್ ಎಂ ಕೃಷ್ಣಾಜಿ ಅವರ ಬಿಟ್ರೆ ಮತ್ತಾರು ಇಲ್ಲ ಅನ್ನುವಂತದ್ದನ್ನ ಆ ಕ್ಷಣವೇ ನಾನು ತೀರ್ಮಾನವನ್ನ ಮಾಡಿದ್ದೆ ಒಂದು ವಿಚಾರ ಈ ನಾಡು ಹಬ್ಬವನ್ನು ಉದ್ಘಾಟನೆ ಮಾಡಿದವರೆಲ್ಲರೂ ಕೂಡ ಸರ್ವಶ್ರೇಷ್ಠ ತಮ್ಮ ಬದುಕನ್ನು ಆದರ್ಶಪ್ರಾಯವಾಗಿ ಬದುಕಿದವರು ಹಲವಾರು ಮೌಲ್ಯಗಳನ್ನು ಬಿಟ್ಟು ಹೋದವರು ಸಾಹಿತ್ಯಕ್ಕೆ ಲೋಕಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟವರು ಅವರ ಬಗ್ಗೆ ನಮಗೆ ಅಪಾರವಾದಂತಹ ಒಂದು ಗೌರವ ಇದೆ ಶ್ರದ್ಧೆ ಇದೆ ಅದರ ಜೊತೆ ಜೊತೆಗೆ ಇತರ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತಹ ಜನಕ್ಕೂ ಕೂಡ ನಾವು ಗುರುತಿಸ್ತಾ ಇದ್ದೇವೆ ಕಳೆದ ವರ್ಷ ನಾವು ವೈದ್ಯಕೀಯ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಾಧನೆಯನ್ನ ಮಾಡಿ ಸಂಸ್ಥೆಗಳನ್ನು ಕಟ್ಟಿರುವಂತ ಡಾಕ್ಟರ್ ಮಂಜುನಾಥ್ ಅವರಿಗೆ ನಾವು ಈ ಒಂದು ಗೌರವವನ್ನು ನಾವು ಕೊಟ್ಟಿದ್ದು ಆ ಸಂದರ್ಭದಲ್ಲಿ ಕೂಡ ನಾವೆಲ್ಲರೂ ಸೇರಿ ಮಾತನಾಡಿ ಈ ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ನ ಹೋಗಲಾಡಿಸೋದಕ್ಕೆ ಹೋರಾಟ ಮಾಡ್ತಿರುವಂತಹ ಒಬ್ಬ ವೈದ್ಯರಿಗೆ ಕೊಡಬೇಕನ್ನುವಂಥ ದೃಷ್ಟಿಯಿಂದ ನಾವು ಅವತ್ತು ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಕೊಟ್ಟಿದ್ದು ಆದ್ರೆ ಯಾಕೋ ಏನೋ ಸಾರ್ವಜನಿಕವನ್ನ ಇಡೀ ತಮ್ಮ ಜೀವನವನ್ನ ಮುಡುಪಿಟ್ಟಂತ ಹಿರಿಯರಿದ್ದಾರೆ ಸಾರ್ವಜನಿಕ ಜೀವನದಲ್ಲಿ ಬಹಳ ದೊಡ್ಡ ನಮ್ಮ ಬದುಕಿನಲ್ಲಿ ಬದಲಾವಣೆ ಆಗುವಂತ ನಿರ್ಣಯಗಳನ್ನ ತೆಗೆದುಕೊಂಡು ಅನುಷ್ಠಾನ ಮಾಡಿ ಧೀಮಂತಿಕೆಯಿಂದ ಮೆರೆದವರಿದ್ದಾರೆ ಅವ್ರ ಕೊಡೋದಕ್ಕೆ ಅವರು ಸೇವೆಗಳನ್ನ ನಾವು ಮಾತಾಡ್ತೇವೆ ಆದರೆ ಈ ಒಂದು ಗೌರವ ಕೊಡೋದಕ್ಕೆ ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ ಇದನ್ನ ನಾನು ಬದಲಾವಣೆ ಮಾಡಬೇಕು ಅಂತ ನನ್ನ ತೀರ್ಮಾನ ಯಾರ್ಯಾರು ಯಾವ್ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಅವ್ರಿಗೆಲ್ಲರನ್ನೂ ಗುರುತಿಸುವಂತದ್ದು ಇದು ನಮ್ಮ ಸಮಾಜದ ಗುಣಲಕ್ಷಣ ನಮ್ಮ ಕನ್ನಡಿಗರ ಹೃದಯ ಶ್ರೀಮಂತಿಕರು ಕನ್ನಡ ನಾಡಿನ ಜನ ಎಲ್ಲರನ್ನೂ ಒಪ್ಪಿಕೊಳ್ಳುವಂತ ಒಂದು ಸ್ವಭಾವ ಆ ಒಂದು ಗುಣಧರ್ಮವನ್ನ ಗುರುತಿಸಿ ನನಗೆ ವಿಶ್ವಾಸ ಆಯಿತು ಸಜ್ಜನ ಪ್ರಾಮಾಣಿಕ ಜನಸೇವೆ ಮಾಡಿದಂತ ಎಸ್ ಎಂ ಕೃಷ್ಣ ಅವರು ಮಾಡಿದಾಗ ಎಲ್ಲರೂ ಕೂಡ ಸ್ವಾಗತ ಮಾಡ್ತಾರಂತ ಬಹಳಷ್ಟು ವಿಶ್ವಾಸ ಇತ್ತು ನನ್ನ ವಿಶ್ವಾಸಕ್ಕೆ ಮೀರಿ ಇಡೀ ಕನ್ನಡದ ಲೋಕ ಇವತ್ತು ಅತ್ಯಂತ ಆತ್ಮೀಯವಾಗಿ ಪ್ರೀತಿಯಿಂದ ಎಸ್ ಎಂ ಕೃಷ್ಣ ಅವರ ಈ ಒಂದು ಉದ್ಘಾಟನೆಗೆ ನಾವು ಗೌರವವನ್ನು ಕೊಟ್ಟಿದ್ದಕ್ಕೆ ದೊಡ್ಡ ಪ್ರಮಾಣದ ಸ್ವಾಗತ ಇವತ್ತು ಸಿಕ್ಕಿರುವಂತಹದ್ದು ನನಗೆ ಬಹಳ ಸಂತೋಷ ಆಗಿದೆ ನಮ್ಮ ಈ ತೀರ್ಮಾನಕ್ಕೆ ಜನರ ಒಪ್ಪಿಗೆಯ ಮುದ್ರೆ ಸಿಕ್ಕಂತಾಗಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದ ನಾಳೆಗೆ ಇಚ್ಛೆ ಪಡ್ತೇನೆ ಇದು ನಮ್ಮ ಹೆಗ್ಗಳಿಕೆ ಅಲ್ಲ ನಮ್ಮ ನಿರ್ಣಯದ ಹೆಗ್ಗಳಿಕೆ ಅಲ್ಲ ಅವರ ವ್ಯಕ್ತಿತ್ವದ ಹೆಗ್ಗಳಿಕೆ ಅವರ ಸಾಧನೆಯ ಹೆಗ್ಗಳಿಕೆ ಅವರ ಅನುಭವದ ಹೆಗ್ಗಳಿಕೆ ಅವರು ಸುದೀರ್ಘವಾದಂತಹ ಸೇವೆಯ ಹೆಗ್ಗಳಿಕೆ ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ ಮನುಷ್ಯನಿಗೆ ಅವಕಾಶಗಳು ಸಿಕ್ಕಾಗ ಅವನ ಚಿತ್ತ ಚಿಂತನೆ ಏನಿದೆ ಅನ್ನೋದು ಗೊತ್ತಾಗ್ತದೆ ಮುಖ್ಯಮಂತ್ರಿ ಆದಾಗ ಅವರು ತೆಗೆದುಕೊಂಡಿರುವಂತಹ ಒಂದು ಎರಡು ನಿರ್ಣಯಗಳನ್ನ ಮಾತ್ರ ಹೇಳ್ತೇನೆ ಯಾಕಂದ್ರೆ ಮಿಕ್ಕಿದ್ದೆಲ್ಲವನ್ನೂ ಕೂಡ
ಜಿಟಿ ದೇವೇಗೌಡರು ಸೋಮಶೇಖರ್ ಅವರು ನಮ್ಮ ಪ್ರತಾಪ್ ಅವರಂತ ಬಹಳ ಅದ್ಭುತವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ ನಾನು ನಮ್ಮ ಎಸ್ ಎಂ ಕೃಷ್ಣ ಸಾಹೇಬರನ್ನ ಬಹಳ ಹತ್ತಿರದಿಂದ ನಾನು ನೋಡ್ತಾ ಇದ್ದೆ ನಮ್ಮ ತಂದೆಯವರ ಜೊತೆಗೆ ಬಹಳಷ್ಟು ಆತ್ಮೀಯದಂತ ಒಡನಾಟ ಇದೆ ಅವರು ಒಟ್ಟೊಟ್ಟಿಗೇನೆ ರಾಜಕಾರಣವನ್ನ ಮಾಡಿದ್ರು ನಮ್ಮ ಎಸ್ ಎಂ ಕೃಷ್ಣಜಿ ಅವರು ಪಿಎಸ್ಬಿ ಇದ್ದರು ಪ್ರಜಾ ಸೋಷಲಿಸ್ಟ್ ಪಾರ್ಟಿ ನಮ್ಮ ತಂದೆಯವರ ಲೋಕ ಸೇವಾ ಸಂಘ ಹೀಗೆ ಸ್ವಂತಿಕೆಯಿಂದ ಬಂದಂತವರು ಆಡಳಿತದ ಅಲೆಯ ವಿರುದ್ಧ ಬಂದಂತವರು ನಾನು ಬಹಳ ಹತ್ತಿರದಿಂದ ನಾನು ನೋಡಿದೆನು ನಾನು ಅವರು ಮುಖ್ಯಮಂತ್ರಿಗಳಾದಾಗ ವಿರೋಧ ಪಕ್ಷದಲ್ಲಿ ಇದ್ದ ಕೆಲಸವನ್ನು ಕೂಡ ನಾನು ಮಾಡಿದ್ದೇನೆ ಅವರ ಒಂದು ಸೌಜನ್ಯ ಮತ್ತು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಎಲ್ಲರನ್ನು ನಡೆಸಿಕೊಳ್ಳುವಂತ ರೀತಿ ನಾವೆಲ್ಲರೂ ಕೂಡ ಮೆಚ್ಚುಗೆ ಆಗಲೇಬೇಕು ಅವರು ಅಧಿಕಾರ ಸಿಕ್ಕಾಗ ಯಶಸ್ವಿನಿ ಅನ್ನುವಂತ ಒಂದು ಯೋಜನೆಯನ್ನು ರೈತರಿಗಾಗಿ ಕೋಆಪರೇಟಿವ್ ಸೊಸೈಟಿಯಲ್ಲಿ ಇರುವಂತ ನೋಂದಿಸಿರುವಂತ ರೈತರಿಗಾಗಿ ಅವರ ಆರೋಗ್ಯ ಏರುಪೇರು ಆದಾಗ ಅದಕ್ಕೆ ಒಂದು ಸುರಕ್ಷತೆಯ ಆರ್ಥಿಕ ಸುರಕ್ಷತೆಯನ್ನ ಕೊಡಬೇಕು ಅನ್ನುವಂತ ದೃಷ್ಟಿಯಿಂದ ಒಂದು ಇನ್ಶೂರೆನ್ಸ್ ಸ್ಕೀಮ್ ಅನ್ನ ರಾಜ್ಯ ಸರ್ಕಾರವೇ ದುಡ್ಡನ್ನ ಬರೆಸಿ ಕೊಡುವಂತ ಒಂದು ಯಶಸ್ವಿ ಅನ್ನುವಂತ ಒಂದು ಕಾರ್ಯಕ್ರಮವನ್ನ ತಂದ ಅಲ್ಲಿವರೆಗೂ ಕರ್ನಾಟಕ ರಾಜ್ಯದಲ್ಲಿ ಅಥವಾ ದೇಶದ ಯಾವುದೇ ರಾಜ್ಯದಲ್ಲಿ ರೈತರಿಗಾಗಿ ರೈತರ ಆರೋಗ್ಯಕ್ಕಾಗಿ ಯಾವ ಚಿಂತನೆಯೂ ಕೂಡ ನಡೆದಿರಲಿಲ್ಲ ಅನ್ನ ಕೊಡುವಂತ ರೈತನ ಆರೋಗ್ಯ ಬಹಳ ಮುಖ್ಯ ಅನ್ನುವಂತ ಅರಿವು ನಮ್ಮ ಆಡಳಿತಗಾರರಿಗೆ ಇರಲಿಲ್ಲ ಅಂತ ಒಂದು ಕೆಲಸವನ್ನ ಸನ್ಮಾನ್ಯ ಶ್ರೀ ಎಸ್ ಎಂ ಕೃಷ್ಣ ಅವರು ಮಾಡಿದಾಗ ಅವರ ಸೂಕ್ಷ್ಮತೆ ಅವರ ಸಂವೇದನಾಶೀಲ ಎಷ್ಟಿತ್ತು ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ ಇವತ್ತು ಆ ಯೋಜನೆಯನ್ನು ನಮ್ಮ ರೈತ ಬಾಂಧವರು ನೆನೆಸ್ಕೊಳ್ತಾರೆ ಬಹಳ ಸರಳವಾಗಿತ್ತು ಅದು ಬಹಳ ಉಪಯುಕ್ತವಾಗಿತ್ತು ಅನ್ನುವಂಥದ್ದು ಇವತ್ತಿಗೂ ಕೂಡ ನೆನೆಸ್ಕೊಳ್ತಾರೆ ನಾವು ಎಲ್ಲಿ ಹೋದಲ್ಲೂ ಕೂಡ ಈಗ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ ಅದೇ ಥರದ ಯೋಜನೆ ಅಥವಾ ಅದೇ ಯೋಜನೆಯನ್ನು ಪುನರ್ ಪ್ರಾರಂಭ ಮಾಡೋದಕ್ಕೆ ಚಿಂತನೆಯನ್ನು ಮಾಡಿ ಅಂತ ನಾವು ಸೋಮಶೇಖರ್ ಅವರು ಇದರ ಬಗ್ಗೆ ಈಗಾಗಲೇ ಎರಡು ಮೂರು ಸತಿ ಚರ್ಚೆ ಆಗಿದೆ ನಮ್ಮ ಹಣಕಾಸಿನ ಒಂದು ತೊಂದರೆ ಇರೋದರಿಂದ ಸ್ವಲ್ಪ ನಾವು ಇನ್ನ ಅದರ ಬಗ್ಗೆ ನಿರ್ಣಯಗಳನ್ನು ಮಾಡಿಲ್ಲ ಆದರೆ ಬರುವಂತಹ ದಿನಗಳಲ್ಲಿ ಹಣಕಾಸಿನ ಒಂದು ಪರಿಸ್ಥಿತಿ ಸುಧಾರಣೆ ಆದರೆ ಖಂಡಿತವಾಗೂ ಅದರ ಬಗ್ಗೆ ನಮ್ಮ ಚಿಂತನೆಯನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇವೆ ಇನ್ನೊಂದು ಅವರ ಒಂದು ಯೋಜನೆ ಮಿಡ್ ಡೇ ಮೀಲ್ ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇತ್ತು ಮಿಡ್ ಡೇ ಮೀಲಿನ ಬಗ್ಗೆ ಆ ಇನ್ನ ಕೇಸ್ ಪೂರ್ಣಗೊಂಡಿರಲಿಲ್ಲ ಆ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಮಿಡ್ ಡೇ ಮೀಲ್ ಅನ್ನು ಅನೌನ್ಸ್ ಮಾಡಿ ಅದಕ್ಕೆ ಎಲ್ಲ ರೀತಿಯ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿ ಅವರು ಮುಖ್ಯಮಂತ್ರಿ ಇದ್ದಾಗ ಯಾವುದಾದ್ರೂ ಒಂದು ಯೋಜನೆಯನ್ನು ಮಾಡಿದರೆ ಒಂದು ಶಬ್ದವನ್ನ ಉಪಯೋಗ ಮಾಡ್ತಾ ಇದ್ರು ನಾನು ಕೂಡ ಅದನ್ನ ನೆನ್ಪಿಟ್ಕೊಂಡಿದ್ದೀನಿ ಆವಾಗ ಉಪಯೋಗ ಮಾಡ್ತೇನೆ ಎಂಡ್ ಟು ಎಂಡ್ ಅಪ್ರೋಚ್ ಅಂತ ಅಂದ್ರೆ ಸಂಪೂರ್ಣವಾಗಿ ಪ್ರಾರಂಭದಿಂದ ಹಿಡಿದು ಆ ಯೋಜನೆ ಜನರಿಗೆ ಮುಟ್ಟುವವರೆಗೂ ಆ ಯೋಜನೆಯನ್ನು ರೂಪಿಸುವುದು ಅದಕ್ಕೆ ಹಣಕಾಸಿನ ವ್ಯವಸ್ಥೆ ಸಂಪೂರ್ಣವಾಗಿ ಮಾಡುವಂಥದ್ದು ಆ ಕೆಲಸವನ್ನ ಮಿಡ್ ಡೇ ಮೀಲ್ನಲ್ಲಿ ನಮ್ಮ ಮಕ್ಕಳಿಗೆ ಯಾರು ಬಡವ್ರ ಮಕ್ಕಳು ಬರ್ತಾರೆ ಶಾಲೆಗೆ ಅವರಿಗೆ ಆ ಒಂದು ಊಟವನ್ನು ಕೂಡ ಮುಖಾಂತರ ಹಲವಾರು ಜನ ಶಾಲೆಯನ್ನ ಬಿಟ್ಟು ಹೋಗ್ತಾ ಇದ್ರು ಅವರನ್ನ ಪುನಃ ಶಾಲೆಗೆ ತರುವಂತಹ ಕೆಲಸವನ್ನ ಮತ್ತು ಅವರ ಆರೋಗ್ಯ ಅವರ ಮಾಲ್ ನ್ಯೂಟ್ರಿಷನ್ ಅನ್ನು ಕಡಿಮೆ ಮಾಡುವ ದೃಷ್ಟಿಯಿಂದ ಆ ಕೆಲಸವನ್ನು ಅವರು ಮಾಡಿರುವಂಥದ್ದು ಅತ್ಯಂತ ಶ್ಲಾಘನೀಯ ಅನ್ನೋದನ್ನು ಹೇಳಕ್ಕೆ ಇಚ್ಛಪಡ್ತೇನೆ ಮತ್ತು ಇನ್ನೊಂದು ಯೋಜನೆ ಪ್ರತಾಪ್ ನೀವೆಲ್ಲ ಹೇಳಿದ್ದನ್ನು ಬಿಟ್ಟು ಹೇಳ್ಬೇಕಲ್ಲ ನಾನು ಇನ್ನೊಂದು ಯೋಜನೆ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್
ಈ ಗ್ರಾಮೀಣ ಪ್ರದೇಶದಲ್ಲಿ ಗೃಹ ನಿರ್ಮಾಣಕ್ಕೆ ಗೃಹ ಇಲಾಖೆಯಿಂದ ಅದು ನಮ್ಮ ಬಸ್ತಿ ಇಲಾಖೆ ನಡೆಯತಾ ಇತ್ತು ಅಷ್ಟು ಸಮರ್ಪಕವಾಗಿ ನಡೆಯುತ್ತಿದಿಲ್ಲ ಅದಕ್ಕೆ ಪ್ರತ್ಯೇಕವಾದಂತ ಒಂದು ಹೌಸಿಂಗ್ ಕಾರ್ಪೊರೇಷನ್ ಅನ್ನು ಮಾಡಿ ಅದಕ್ಕೆ ಹಣವನ್ನ ಒದಗಿಸಿ ಆ ಕೆಲಸವನ್ನ ಹೌಸಿಂಗ್ ಬೋರ್ಡ್ ನಿಂದನು ಕೂಡ ಹೊರಗಿಟ್ಟು ಆ ಕೆಲಸವನ್ನ ಮಾಡಿದಂತವರು ಸನ್ಮಾನ್ಯ ಎಸ್ಎಂ ಕೃಷ್ಣ ಅವರು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇನ್ನ ಐಟಿ ಬಿಟಿ ಬಗ್ಗೆ ಎಲ್ಲರೂ ಕೂಡ ಗೊತ್ತಿರುವಂತ ವಿಚಾರ ಅವರು ಆ ಐಟಿ ಬಿಟಿ ಗೆ ಬಹಳಷ್ಟು ಬೆಂಬಲವನ್ನ ಕೊಟ್ಟಿದ ಕಾರಣದಿಂದ ಪ್ರೋತ್ಸಾಹ ಕೊಟ್ಟಿದ ಕಾರಣದಿಂದ ಇವತ್ತು ಇಡೀ ಬೆಂಗಳೂರು ನಗರ ವಿಶ್ವವನ್ನ ಆಕರ್ಷಣೆಯನ್ನ ಮಾಡುತ್ತಿದೆ ನಾನು ಹೊರಗಡೆ ದೇಶಕ್ಕೆ ಹೋದಾಗ ಇವತ್ತು ಇಡೀ ಭಾರತ ದೇಶದಲ್ಲಿ ಬೆಂಗಳೂರು ಇಸ್ ಇಂಡಿಯಾ ಇಂಡಿಯಾ ಇಸ್ ಬೆಂಗಳೂರು ಅನ್ನುವಂತ ರೀತಿಯಲ್ಲಾಗಿದೆ ಆದ್ರಿಂದ ಎಲ್ಲ ರಂಗದಲ್ಲೂ ಕೂಡ ಅವರು ತಮ್ಮ ಹೆಜ್ಜೆ ಗುರುತುಗಳನ್ನು ಬಿಟ್ಟಿದ್ದಾರೆ ಫುಟ್ ಪ್ರಿಂಟ್ಸ್ ಅನ್ನು ಬಿಟ್ಟಿದ್ದಾರೆ ಅಂತ ಅವರ ಕಡೆಯಿಂದ ಇವತ್ತು ದಸರಾ ಪೂಜೆ ಆಗಬೇಕು ಇದೇನು ಕಡಿಮೆ ಸಾಧನೆ ಅಲ್ಲ ಆದ್ರಿಂದ ಇದಕ್ಕಿಂತ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಫೀಲ್ಡ್ ಅಲ್ಲಿ ಸಾಧಕರನ್ನ ಮುಂದಿನ ದಿನಗಳಲ್ಲಿ ನಾವು ದಸರಾ ಪೂಜೆಯನ್ನು ಮಾಡಿಸಬೇಕು ಯಾ ಉದ್ಘಾಟನೆಯನ್ನು ಮಾಡಿಸಬೇಕು ಯಾಕಂದ್ರೆ ಬದುಕಿನಲ್ಲಿ ನಾವು ನಮ್ಮ ಅಷ್ಟಕ್ಕೆ ಸ್ವಂತಕ್ಕೆ ನಾವು ಕಾರ್ಯ ಕೆಲಸವನ್ನ ಮಾಡುವಂತದ್ದು ಅದು ಸಹಜ ಆದರೆ ಇತರರಿಗಾಗಿ ನಾಡಿಗಾಗಿ ನಾಡಿನ ಜನತೆಗಾಗಿ ತಮ್ಮ ಬದುಕನ್ನು ಮುಡುಪಿರುವಂತವರು ಬಹಳ ವಿರಳ ಆದ್ದರಿಂದ ಅವರೆಲ್ಲರಿಗೂ ಕೂಡ ಪ್ರೋತ್ಸಾಹ ಕೊಡುವಂತದ್ದು ನಮ್ಮ ಕರ್ತವ್ಯ ಆದರೆ ಇವತ್ತು ಈ ವರ್ಷ ಎಸ್ಎಂ ಕೃಷ್ಣ ಸಾಹೇಬರಿಂದ ಪ್ರಾರಂಭ ಆಗಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ ದಸರಾ ಮಹೋತ್ಸವ ಇದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಬೇಕು ಅನ್ನುವಂಥ ವಿಚಾರ ಇಲ್ಲಿಯ ಜನಪ್ರತಿನಿಧಿಗಳು ಆಯಿತು ವಿಶೇಷವಾಗಿ ನಮ್ಮ ಎಸ್ ಎಂ ಕೃಷ್ಣ ಅವರು ಇದನ್ನು ಒಂದು ಟೂರಿಸಂ ಸರ್ಕಿಟ್ ಮಾಡಬೇಕು ಅಂತ ಹೇಳಿದ್ದಾರೆ ಖಂಡಿತವಾಗೂ ವಿಶ್ವದಲ್ಲಿ ಬೇರೆ ಬೇರೆ ಹಬ್ಬಗಳನ್ನು ಆಚರಣೆ ಮಾಡೋದಕ್ಕೆ ವಿಶೇಷವಾದಂಥ ಟೂರಿಸಮನ್ನು ಸರ್ಕಿಟ್ ಮಾಡಿರ್ತಾರೆ ಅದಕ್ಕೆ ಬಹಳಷ್ಟು ಪ್ರಚಾರವನ್ನು ಕೊಡ್ತಾರೆ ಜನರನ್ನು ಆಕರ್ಷಣೆಯನ್ನು ಮಾಡ್ತಾರೆ ಇವತ್ತು ನಾವು ನೋಡ್ತೇವೆ ಪ್ಯಾರಿಸಲ್ಲಿ ರೋಮಲ್ಲಿ ಹಲವಾರು ಆಚರಣೆಗಳಿರ್ತವೆ ಅದೇ ಮಾದರಿಯಲ್ಲಿ ಅಂತಾರಾಷ್ಟ್ರೀಯ ಸರ್ಕಿಟನ್ನು ದಸರಾಕ್ಕೆ ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅದರ ಸಂಪೂರ್ಣವಾದಂಥ ಎಲ್ಲ ವಿವರಗಳನ್ನು ಎಲ್ಲ ಈ ವಿಷಯದಲ್ಲಿ ಪ್ರಖ್ಯಾತಿ ಇರುವಂಥ ಸಂಸ್ಥೆಗಳು ವ್ಯಕ್ತಿಗಳ ಜೊತೆಗೆ ಚರ್ಚೆಯನ್ನು ಮಾಡಿ ಅದನ್ನು ನಾವು ರೂಪಿಸ್ತೇವೆ ಅನ್ನುವಂಥ ಮಾತನ್ನು ನಾನು ಪ್ರಥಮದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಎರಡನೇದಾಗಿ ನನ್ನ ಸೌಭಾಗ್ಯ ನಾನು ಜಲಸಂಪನ್ಮೂಲ ಸಚಿವ ಇದ್ದಾಗ ಈ ಭಾಗದಲ್ಲಿ ನೀರಾವರಿಯ ಕೆಲಸ ಕಾರ್ಯಗಳನ್ನು ವೀಕ್ಷಣೆ ಮಾಡಕ್ಕೆ ಬಂದಿದ್ದೆ ನಾನು ಬಂದು ಇಲ್ಲೆಲ್ಲ ಗೇಟ್ಸ್ಗಳನ್ನು ನೋಡಿದೆ ಅಲ್ಲೆಲ್ಲ ರಂಧ್ರಗಳು ಬಿದ್ದು ನೀರು ಹರಿದು ಹೋಗ್ತಾ ಇತ್ತು ಯಾಕಂದರೆ ಆ ಗೇಟ್ಗಳ ಲೈಫು 35 ವರ್ಷ ಆದರೆ ಅವತ್ತಾಗಿದ್ದು 75 ವರ್ಷ ಸುಮಾರು 40 ವರ್ಷ ಹೆಚ್ಚಿನ ಸೇವೆ ಮಾಡಿದ್ದು ಅಲ್ಲಿ ಗೋಣಿ ಚೀಲ ಅಂತ ಹೇಳ್ತಾರೆ ನಮ್ಮ ಕಡೆ ಹಂಗೆ ಹೇಳ್ತಾರ ಗೋಣಿ ಚೀಲವನ್ನ ಇಟ್ಟಿದ್ರು ನೀರು ತಡೆಯೋದಕ್ಕೆ ನಾನು ಹೇಳಿದೆ ಇದೇನಪ್ಪ ಈ ತರ ನೀರು ಹರಿದು ಹೋಗ್ತದೆ ಹನಿ ಹನಿ ನೀರಿಗೆ ಅಲ್ಲಿ ನಾವು ಅಲ್ಲೇ ಕೋರ್ಟಲ್ಲಿ ಬಡದಾಡ್ತೇವೆ ಅಂತ ಅಲ್ಲಿ ಅವತ್ತಿನ ಇಂಜಿನಿಯರ್ಸ್ ಎಲ್ಲ ಹೇಳಿದ್ರು ಈಗೂ ಇದಾರ ಇದು ಮಹಾರಾಜರು ಕಟ್ಟಿದ್ದು ಇದು ಕಾಸ್ಟ್ ಐರನ್ ಗೇಟ್ ಇದೆ ಹಂಗಿದೆ ಹಿಂಗಿದೆ ಮೇಲೆ ಎತ್ತಿದ್ರೆ ತೆಳಗ್ ಬರೋದಿಲ್ಲ ನೀನು ಉತ್ತರ ಕರ್ನಾಟಕದವನು ಗೇಟ್ ಮೇಲೆ ಎಬ್ಬಿಸಿ ತೆಳಗೆ ಇಳಿಲಿಲ್ಲ ಅಂದರೆ ನೀರು ಹರಿದು ಬಿಟ್ರೆ ನೀ ರಾಜೀನಾಮೆ ಕೊಡಬೇಕಾಗತ್ತೆ ಎಲ್ಲ ಮಾತುಗಳನ್ನು ಆಡಿದ್ರು ನಾನು ಒಂದು ಸ್ವಲ್ಪ ವಿಚಾರ ಮಾಡಿ ಆಯ್ತು ಮುಂದೆ ನೋಡೋಣ ಅಂತ ಹೋದೆ 2 ದಿವಸ ಆದಮೇಲೆ ನಂಗೆ ನಿದ್ದೆ ಬರಲಿಲ್ಲ ಏನು ನಾನು ಇಂಥ ಮಾತುಗಳನ್ನು ಕೇಳಿ ವಾಪಸ್ ಬಂದ್ಬಿಟ್ನಲ್ಲ ಒಬ್ಬ ಇಂಜಿನಿಯರ್ ಆಗಿ ಅಂತ ಬೆಳಗ್ಗೆ
ಒಂದು ರಾತ್ರಿ 1 ಗಂಟೆಯಿಂದ 4 ಗಂಟೆವರೆಗೂ ನಿದ್ದೆ ಬರಲಿಲ್ಲ 4 ಗಂಟೆಗೆ ನಮ್ಮ ಇಂಜಿನಿಯರ್ಸ್ ಫೋನ್ ಮಾಡಿದೆ 7 ಗಂಟೆಗೆ ಅಲ್ಲಿ ಬರ್ತೀನಿ ನೀವೆಲ್ಲ ಇರಿ ಅಂತ ಹೇಳಿ ನಾನು 4 ಗಂಟೆಗೆ ಬಿಟ್ಟು ಇಲ್ಲಿ ಬಂದು ಇಂಜಿನಿಯರ್ಸ್ ಹೇಳಿದೆ ನಾನು ನೋ ಡಿಸ್ಕಷನ್ ಓನ್ಲಿ ಡಿಸಿಷನ್ ಆಗಲೇಬೇಕು ಬದಲಾವಣೆ 75 ವರ್ಷದ ಕೆಆರ್ಎಸ್ ಡ್ಯಾಮಿನ ಒಂದು ಆಚರಣೆ ಮಾಡಬೇಕಾದ್ರೆ ಇವೆಲ್ಲ ಸರಿಯಾಗಬೇಕು ಅಂತ ದೃಷ್ಟಿಯಿಂದ ಮಾಡಬೇಕು ಅಂತ ಹೇಳಿ ಕೊನೆಗೆ ಅದರ ಕುಟಕಾಟ ಎಲ್ಲ ಐತ ನಾವು ವಿವರನ್ನ ಹೇಳಕ್ಕೆ ಹೋಗೋದಿಲ್ಲ ತುಂಗಭದ್ರಾ ಡ್ಯಾಮ್ ನಲ್ಲಿ ತುಂಗಭದ್ರಾ ಸ್ಟೀಲ್ ಕಂಪನಿ ಮುಚ್ಚೋಗಿತ್ತು ಮುಚ್ಚೋದಂತ ಕಂಪನಿಯ ಇಂಜಿನಿಯರ್ಸ್ ಕೆಲಸ ಮಾಡುತ್ತಿದ್ರು ಅವರನ್ನ ಇಲ್ಲಿ ಕರ್ಕೊಂಡು ಬಂದು 16 ಗೇಟ್ ಗಳನ್ನು ಸಂಪೂರ್ಣವಾಗಿ ಹೊಸ್ತು ಮಾಡಿ ಕೇವಲ ಒಂದು ಬಟನ್ ಹಾಕಿದ್ರೆ ಈ ಮೇಲೆ ಹೇಳುವಂತ ವ್ಯವಸ್ಥೆಗಳನ್ನು ಇವತ್ತು ನಾವು ಕೆಆರ್ಎಸ್ ಡ್ಯಾಮ್ ಗೆ ಮಾಡಿದ್ವಿ ಮುಂದೆ ಪ್ಲಸ್ 8 ಗೆ 5 ಕ್ಕೂ ಕೂಡ ಮಂಜೂರು ಮಾಡಿದ್ದೇನೆ ಆ ಅದನ್ನ ಈಗಿನ ಕೆಲಸಕಾರಿಗಳು ಆ ಕೆಲಸ ಈಗ ತಾನೇ ಮುಗಿತಾ ಇದೆ ಅಂತ ನಾನು ಕೇಳಲ್ಪಟ್ಟಿದ್ದೆ ನಾನು ಬಂದು ಅದನ್ನ ಇನ್ಸ್ಪೆಕ್ಷನ್ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಇನ್ನೊಂದು ವಿಚಾರ ನಮ್ಮ ನಾಯಕರಾದಂತ ಎಸ್ಎಂ ಕೃಷ್ಣ ಅವರಿಗೆ ಚೆನ್ನಾಗಿ ಗೊತ್ತು ನಮ್ಮ ಸ್ವತಂತ್ರ ಪೂರ್ವದ ನೀರಾವರಿ ಅದ್ಭುತವಾಗಿ ಇದ್ದಿದ್ದು ಈ ಮೈಸೂರು ನಾಡಿನಲ್ಲಿ ಮಹಾರಾಜರ ಆಣೆಕಟ್ಟುಗಳಿದ್ದವು ಸುಮಾರು 14 ಮಹಾರಾಜರ ಆಣೆಕಟ್ಟುಗಳಿದೆ 300 ವರ್ಷ 400 ವರ್ಷ 600 ವರ್ಷ ಮಾಧವ ಮಂತ್ರಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಕಟ್ಟಿರುವಂತದ್ದು ಅದು ಸುಮಾರು 650 ವರ್ಷ ಕಟ್ಟಿರುವಂತದ್ದು ಅವೆಲ್ಲವೂ ಕೂಡ ಶೀತಲಗೊಂಡಿದ್ವು ಅವು ನಾಲೆಗಳೆಲ್ಲ ಮುಚ್ಚೋಗಿತ್ತು 97,000 ಎಕರೆ ಅದರಲ್ಲಿ ನೀರಾವರಿ ಆಗ್ತಿತ್ತು 90 ಈಗಲೂ ಕೂಡ ಅದನ್ನ ಸಂಪೂರ್ಣವಾಗಿ ಸರಿ ಮಾಡಬೇಕು ಅಂತ ಹೇಳಿ ಅದರ ಸಂಪೂರ್ಣ ಆಧುನೀಕರಣವನ್ನ ತೆಗೆದುಕೊಂಡು 3 ವರ್ಷದಲ್ಲಿ 11 ಆಣೆಕಟ್ಟುಗಳ ನಾಲೆಗಳನ್ನ ಇವತ್ತು ಸಂಪೂರ್ಣವಾಗಿ ಆಧುನೀಕರಣವನ್ನ ಮಾಡಿದನೆ ಅದೊಂದು ದೊಡ್ಡ ತೃಪ್ತಿ ನನ್ನಲ್ಲಿ ಇದೆ ಅನ್ನುವಂತ ಮಾತನ್ನ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ ಮಹಾರಾಜರ ಒಂದು ದೂರದೃಷ್ಟಿಯಿಂದ ಆಗಿರುವಂತದ್ದು ಸದುಪಯೋಗ ಆಗಬೇಕು ಅನ್ನುವಂತ ಕಾರಣ ವಿಸಿ ನಾಲೆ ಅದರ ಡಿಸ್ಟ್ರಿಬ್ಯೂಷನ್ ನಮ್ಮ ಎಸ್ಎಂ ಕೃಷ್ಣರ ಕಾಲದಲ್ಲಿ ಮೇನ್ ಕ್ಯಾನಲ್ ಆಗಿತ್ತು ಡಿಸ್ಟ್ರಿಬ್ಯೂಟರ್ ಆಗಿರಲಿಲ್ಲ ಆ ಎಲ್ಲ ಡಿಸ್ಟ್ರಿಬ್ಯೂಟರಿಯನ್ನ ಮಾಡೋದಕ್ಕೆ ನಾವು ಕೆಲಸವನ್ನು ಮಾಡಿದ್ದೇವೆ ಮದ್ದೂರು ತಾಲೂಕಿನ ಕೊನೆಹಳ್ಳಿವರೆಗೂ ನೀರು ಬರೋದಕ್ಕೆ ನಾವು ಸಹಕಾರ ಆಗಿದೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀವಿ ನಮ್ಮ ವರ್ಣಾನಾಲೆ ಕಬನಿ 100 ಕಿಲೋಮೀಟರ್ಸನ್ನು ಮಾಡಿದ್ವಿ ಮುಂದಿಂದು ಆಗಬೇಕಾಗಿದೆ ಏನೇನು ಬಾಕಿ ಇದೆ ಈ ಭಾಗದ ಅಭಿವೃದ್ಧಿಗೆ ಅವೆಲ್ಲವನ್ನೂ ಕೂಡ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ ಈ ಸೇವೆ ಮಾಡುವಂಥ ಅವಕಾಶ ನನಗೆ ಸಿಕ್ಕಿತ್ತು ಅನ್ನುವಂಥ ಒಂದು ಸಣ್ಣ ಸಂತೃಪ್ತಿಯನ್ನು ಮಾತ್ರ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಹಂಚಿಕೊಳ್ಳೋಕೆ ಇಚ್ಛೆಪಡ್ತೇನೆ ಬಂಧುಗಳೇ ಇವತ್ತಿನ ಸವಾಲುಗಳು ಬಹಳ ದೊಡ್ಡ ಸವಾಲಿದೆ ಒಂದು ಕಡೆ ಕೋವಿಡಿನ ಮಹಾಮಾರಿ ಇನ್ನೊಂದು ಕಡೆ ಆರ್ಥಿಕ ಹಿಂಜರಿತೆ ಅದರ ಜೊತೆಗೆ ಇವತ್ತು ಇತರ ರಾಜ್ಯಗಳ ಜೊತೆಗೆ ನಾವು ಕೂಡ ಅಭಿವೃದ್ಧಿಯನ್ನು ಹೊಂದಬೇಕು ಅನ್ನುವಂಥ ಒಂದು ಚಿಂತನೆ ಏನೇನಿದೆ ಈ ನಿಟ್ಟಿನಲ್ಲಿ ಹಲವಾರು ಬದಲಾವಣೆಗಳನ್ನು ಹಲವಾರು ನಮ್ಮ ಆದ್ಯತೆಗಳನ್ನು ಬದಲಾವಣೆಯನ್ನು ಮಾಡಿ ಆರ್ಥಿಕ ಒಂದು ಸಬಲತೆಯನ್ನು ತಂದು ಈ ನಾಡಿನ ಸಮಗ್ರ ಅಭಿವೃದ್ಧಿಗೆ ನಾವು ಕಂಕಣಬದ್ಧರಾಗಿ ಕೆಲಸವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿ ಮೈಸೂರು ಭಾಗ ಇದು ನಮ್ಮ ಪ್ರತಿಷ್ಠೆಯ ಭಾಗ ಮೈಸೂರು ಊರು ನಮ್ಮ ಪ್ರತಿಷ್ಠೆ ಇದನ್ನು ಎಲ್ಲ ರೀತಿಯ ಅಭಿವೃದ್ಧಿಗೆ ಹಲವಾರು ಕಾರ್ಯಕ್ರಮಗಳಂತ ಹೇಳಿದರೆ ಕೆಲವು ನಿನ್ನೆ ನಾನು ಮಾರುಕಟ್ಟೆ ಮತ್ತು ಇತರವನ್ನು ಹೇಳಿದ್ದೇನೆ ಮತ್ತು ಹೊಸ ಯೋಜನೆಗಳನ್ನು ಕೂಡ ರೂಪಿಸ್ತಾ ಇದ್ದೇನೆ ಅಂತ ಹೇಳಿದ್ದೇನೆ ಆ ಎಲ್ಲ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈ ಅಂತಾರಾಷ್ಟ್ರೀಯ ಟೂರಿಸಂ ಆಗಬೇಕಾದ್ರೆ ಅದು ಭಾಳ ಅವಶ್ಯಕತೆ ಇದೆ ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಎಲ್ಲ ರೀತಿಯ ಎಕ್ಸ್ಟೆನ್ಷನ್ಗೆ ಎಕ್ಸ್ಪಾನ್ಷನ್ಗೆ ಕ್ರಮಗಳನ್ನು ನಾವು ತೆಗೆದುಕೊಳ್ತೇವೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಪುನರುಚ್ಚಾರ ಮಾಡ್ತೇನೆ ಕೊನೆಯದಾಗಿ ಆ ತಾಯಿ ಚಾಮುಂಡೇಶ್ವರಿ ನಮ್ಮೆಲ್ಲರ ಬದುಕಿನಲ್ಲಿ ಸಂತೋಷ ಸಂಭ್ರಮವನ್ನು ತರಲಿ ಎಲ್ಲ ದುಃಖ ದುಮಾನಗಳನ್ನು ದೂರ ಮಾಡಲಿ ಏನೇ ಕಷ್ಟ ಬಂದರೂ ಎದುರಿಸುವಂಥ ಶಕ್ತಿ ಆ ಚಾಮುಂಡೇಶ್ವರಿ ಕೊಡಲಿ ನಮ್ಮಲ್ಲಿರುವಂಥ ದುಷ್ಟಗುಣಗಳನ್ನು ದೂರ ಮಾಡಿ ಯಾವ ರೀತಿ ಶಿಷ್ಟರ ಪರಿಪಾಲನೆ ಮಾಡ್ತೀರಿ ಅದೇ ರೀತಿಯ ಶ್ರೇಷ್ಠವಾದಂಥ ಗುಣಗಳನ್ನು ನಮ್ಮಲ್ಲಿ ಅಳವಡಿಸೋದಕ್ಕೆ ಪ್ರೇರಣೆಯನ್ನು ಕೊಡಲಿ ಅನ್ನುವಂಥ ಮಾತನ್ನು ಹೇಳಿ ಈ ನಾಡಿನ ಸೇವೆ ಮಾಡೋದಕ್ಕೆ ಇವತ್ತು ನನಗೆ ನಮ್ಮ ಹಿರಿಯರು ನಮ್ಮ ಪಕ್ಷದ ಹೈಕಮಾಂಡ್ ಹಿರಿಯರು ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರು ಮತ್ತು ನಮ್ಮ ಎಲ್ಲ ಶಾಸಕ ಮಿತ್ರರು
ಮತ್ತು ನಮ್ಮ ಸಜೀವ ಮಿತ್ರರು ಎಲ್ಲರೂ ಸೇರಿ ಅವಕಾಶ ಕೊಟ್ಟಿದ್ದಾರೆ ನಾನು ಒಬ್ಬನೇ ಮಾಡ್ತೀನಿ ಅಂತಂದ್ರೆ ಅದು ಮೂರ್ಖತನ ಆಗ್ತದೆ ನಾವೆಲ್ಲರೂ ಸೇರಿ ಮಾಡ್ತೀವಿ ಅನ್ನೋದು ಅರ್ಥಪೂರ್ಣ ಆಗ್ತದೆ ನಮ್ಮದೊಂದು ಟೀಮ್ ವರ್ಕ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಟೀಮ್ ಕೆಲಸ ಮಾಡ್ತಾ ಇದೆ ಸಚಿವ ಸಂಪುಟ ಅಷ್ಟೇ ಅಲ್ಲ ಎಲ್ಲ ಆಫೀಸರ್ಸ್ ಮತ್ತು ನಮ್ಮ ಶಾಸಕ ಮಿತ್ರರು ಎಲ್ಲರೂ ಒಂದು ಟೀಮ್ ಆಗಿ ಕೆಲಸ ಮಾಡ್ತಾ ಇದ್ದೇವೆ ನಮಗೆ ಆತ್ಮವಿಶ್ವಾಸ ಇದೆ ಈ ಕೋವಿಡ್ ಸಂದರ್ಭದಲ್ಲೂ ಕೂಡ ನಮ್ಮ ಆರ್ಥಿಕ ಪ್ರಗತಿಯನ್ನ ಸಾಧನೆಯನ್ನ ಮಾಡಿ ಜನ ಕಲ್ಯಾಣ ಕೆಲಸವನ್ನ ನಾನು ಮಾಡುತ್ತೇನೆ ಅನ್ನುವಂತ ಮಾತನ್ನ ಹೇಳಿ ಅದಕ್ಕೆ ಸಣ್ಣ ಒಂದು ಉದಾಹರಣೆ ನಾವು ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವಂತದ್ದನ್ನ ನಾವು ಈ ವರ್ಷ ಪ್ರಾರಂಭ ಮಾಡಿದ್ದೇವೆ ಅದು ಸಂಪೂರ್ಣವಾಗಿ ಯಾರ್ಯಾರು ಅರ್ಹತೆ ಇದೆ ಅವರೆಲ್ಲರಿಗೂ ಕೂಡ ಇವತ್ತು ಕೊಡೋದಕ್ಕೆ ನಾನು ಕ್ರಮವನ್ನ ಜರುಗಿಸ್ತಾ ಇದ್ದೇನೆ ಮತ್ತು ವಿಶೇಷವಾದಂತ ಒಂದು ಸ್ವಚ್ಛ ದಕ್ಷ ಜನಪರ ಆಡಳಿತವನ್ನ ಕೊಡೋದಕ್ಕೆ ನಾನು ಕಂಕಣಬದ್ಧರಾಗಿದ್ದೇನೆ ಈ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ನಿಂತು ಪ್ರಮಾಣ ಮಾಡಿ ಇದನ್ನ ಹೇಳಕ್ಕೆ ಇಚ್ಛೆ ಪಡ್ತೇನೆ ನಾನು ಮೊನ್ನೆ ತಾನೇ ಸಿಎಂ ಡ್ಯಾಶ್ಬೋರ್ಡ್ ಅನ್ನು ಉದ್ಘಾಟನೆಯನ್ನು ಮಾಡಿದ್ದೇನೆ ಎಲ್ಲ ಯೋಜನೆಗಳು ನಮ್ಮ ಕಣ್ಮುಂದೆ ಇರಬೇಕು ಪ್ರತಿ ದಿವಸ ಏನು ಪ್ರಗತಿ ಆಗುತ್ತೆ ಅದು ಮುಖ್ಯಮಂತ್ರಿಗಳ ಒಂದು ಆಫೀಸ್ನಲ್ಲಿ ಇದ್ದರೆ ಹಲವಾರು ನಿರ್ದೇಶನವನ್ನು ಕಾಲಕಾಲಕ್ಕೆ ಕೊಡಕ್ಕೆ ಸಾಧ್ಯ ಇದೆ ಅದನ್ನ ಈಗಾಗಲೇ ನಾನು ಪ್ರಾರಂಭ ಮಾಡಿದ್ದೇನೆ ಕೊನೆಯ ಮಾತು ಚಾಮುಂಡೇಶ್ವರಿ ಆಶೀರ್ವಾದದಿಂದ ಕರ್ನಾಟಕದಲ್ಲಿ ಹೊಸ ಅಭಿವೃದ್ಧಿಯ ಯುಗ ಪ್ರಾರಂಭ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಕೂಡ ವಂದಿಸಿ ವಿಶೇಷವಾಗಿ ಎಸ್ ಎಂ ಕೃಷ್ಣ ಅವರಿಗೆ ಧನ್ಯವಾದಗಳನ್ನು ಹೇಳಿ ಕೃತಜ್ಞತೆಗಳನ್ನು ಹೇಳಿ ಅವರು ಭಾಳ ಆನಂದದಿಂದ ನಮ್ಮ ಒಂದು ಇನ್ವಿಟೇಷನನ್ನು ಒಪ್ಪಿಕೊಂಡು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದಾರೆ ಅವರ ಶುಭ ಹಸ್ತದಿಂದ ಉದ್ಘಾಟನೆ ಆಗಿದೆ ಆ ಶುಭ ಹಸ್ತದ ಉದ್ಘಾಟನೆ ನಮ್ಮೆಲ್ಲರಿಗೂ ಶುಭ ತರ್ತದೆ ಅನ್ನೋ ವಿಶ್ವಾಸದೊಂದಿಗೆ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ